ಜೈಲಲ್ಲಿ ಇರುವಂತವ್ರಿಗೆ ಸುಪಾರಿ ಕೊಡ್ತೀಯ ನನ್ನ ಮೇಲೆ ನೀನು, ನೀನು ದಮ್ ಇದ್ರೆ ಕೊಡು ನೋಡೋಣ, ದಮ್ ಇದ್ರೆ ಕೊಡು ನನ್ನ ಸಾಯಿಸೋದಕ್ಕೆ, ನೀನುಗಳನ್ನೆಲ್ಲ ಬಂದ್ ಮಾಡೋ, ನೀನು ಮುಂದೆ ಏನು ನಡೆಯಲ್ಲ ಗೊತ್ತಿರ್ಲಿ, ತಾಕತ್ತನ್ನೋದನ್ನ ನಮ್ಮ ಕಾರ್ಯಕರ್ತರು ತೋರಿಸ್ತಾರೆ, ತೋರಿಸಿದ್ದಾರೆ, ಒಂದೂವರೆ ತಿಂಗಳಿಂದ ಪ್ರತಿ ಊರನ್ನು ತೋರಿಸಿದ್ದಾರೆ, ನಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ. ನಿನ್ ಒಂದೊಂದನೋ ಆಟ ನನಗೆ ಗೊತ್ತಿದೆ, ನನ್ನ ಕೊಲೆ ಮಾಡಿಸೋದಕ್ಕೆ ನೀನು ಜೈಲಲ್ಲಿ ಮಾತಾಡ್ತೀಯ, ನೀನು ನನಗೆ ಗೊತ್ತಿದೆ ನೀನ್ ಏನೇನ್ ಮಾಡ್ತಿದ್ಯ ನನ್ನಂತ, ನನ್ನ ಕೊಲೆ ಮಾಡಿಸೋದಕ್ಕೂ ನೀನು ಸಜ್ಜಾಗಿದ್ಯ ಅಂತ ನನಗೆ ಗೊತ್ತಿದೆ. ಇಂತು ಇದೆಲ್ಲ ನಡೆಯಲ್ಲಪ್ಪ ಮಿಸ್ಟರ್ ಧೋನಿ ಶೇಖರ್, ಇಲ್ಲಿರೋ ಮತದಾರರು, ಇಲ್ಲಿರೋ ನಮ್ಮ ಕಾರ್ಯಕರ್ತರು ನನ್ನೊಂದು ಕೂದು ಮತ್ತು ತಾಕತ್ತು ನಿಮಗೆ ತೋರಿಸ್ತಾರೆ. ಕೂದು ಮತ್ತು ಒಂದು ಹೇಳ್ತೀನಿ, ಶಿಕ್ಷಣ ದೇವಸ್ಥಾನದ ಮುಂದೆ ಒಂದು ದೇವಸ್ಥಾನದ ಈಶ್ವರನ ಮುಂದೆ ಇರ್ತಾ ಇದ್ದೇನೆ, ನನ್ನೊಂದು ಕೂದು ಮುಟ್ಟು ನಿನಗೆ ತಾಕತ್ತಿದ್ರೆ ನೋಡೋಣ, ನೀನು ಜೈಲಲ್ಲಿ ಇರೋಂಥವ್ರಿಗೆ ಸುಪಾರಿ ಕೊಡ್ತೀಯ ನನ್ನ ಮೇಲೆ, ನೀನು ನೀನು ದಮ್ ಇದ್ರೆ ಕೊಡು ನೋಡೋಣ, ದಮ್ ಇದ್ರೆ ಕೊಡು ನನ್ನ ಸಾಯಿಸೋದಕ್ಕೆ. ನೀನು ನಾನೊಬ್ಬ ರೈತರ ಮಗ, ನಾನು ಬೆಳೆದಿರೋದು ನನ್ನ ರೈತರ ಮಧ್ಯದಲ್ಲಿ ಗೊತ್ತಿರಲಿ, ಇದಕ್ಕೆ ನೋಡೋಣ ಯಾವ ಬಗ್ಗೆ ನೋಡೋಣ, ನಾನೇ ನನ್ನ ಹಣೆ ಬರ ಭಗವಂತ ಬರೀತೇನೆ ಈಶ್ವರ, ನೀನಲ್ಲ ನನ್ನ ಹಣೆ ಬರ ಬರೆಯೋಣ, ನಿನ್ಗೆ ದಿನ ಬರೀತಾರೆ 2023 ಸಂತರ ಉಪಯೋಗ ನನ್ನ ಜೊತೆ ಸೇರ್ಕೊಂಡು ನಿಮ್ಮ ಕಾರ್ಯಕರ್ತರ ಜೊತೆ ಸೇರಿ ಯಾವ ನಾಟಿಕ ಬಾಬು ಅಂತೆ ಅವನ ಹಣ ಕೊಡ್ತಾನಂತೆ, ಯಾರೊಬ್ಬ ಸುಜಯ್ ಭಾರ್ಗವನವರು ಒಬ್ಬ ರೌಡಿಗೆ ನನ್ನ ಸುಪಾರಿ ಕೊಡ್ತೀವಿ 5 ಕೋಟಿಗೆ ನೋಡೋಣ, ಕಾಲ ಬರುತ್ತೆ ಕಾಲ ಉತ್ತರ ಕೊಡುತ್ತೆ, ಮುಂದೆ ಭಗವಂತ ಈಶ್ವರ ಅದಾಗಿದ್ರೆ ನಿನ್ನ ನೋಡ್ಕೊಳ್ತಾನೆ ಬಿಡು, ನಾನು ದೇವ್ರು ಬಿಡ್ತೀನಿ, ನನ್ನ ಸಾವು ಮತ್ತೆ ಬದುಕನ್ನ ಬರೆಯೋನು ಆ ಈಶ್ವರ, ಆದ್ರೆ ನಿನ್ನ ಭವಿಷ್ಯವನ್ನ ಬರೆಯೋನು.